ಹಾಯ್, ವೆಲ್ಕಮ್ ಎಲ್ಲರಿಗೂ ನಿಮ್ಮ ಎಸ್ ಆರ್ ಎಸ್ ಎಲೆಕ್ಟ್ರಿಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಫ್ರೆಂಡ್ಸ್. ನಾನಿವತ್ತು ನಿಮಗೆ ಈ ಒಂದು ಸೊಳ್ಳೆ ಬೆಟ್ಟನ್ನ ಯಾವ ಥರ ಮನೆಯಲ್ಲಿ ರಿಪೇರಿ ಮಾಡೋದಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನಾವು ಯಾವುದೇ ವೀಡಿಯೋ ಮಾಡಿದ್ರೂ ಸಹ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ವೀಡಿಯೋ ಏನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಪೋರ್ಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಬನ್ನಿ ವೀಡಿಯೋನ ಶುರು ಮಾಡೋಣ. ಸ್ಕಿಪ್ ಮಾಡಿದರೆ ಎಂಡ್ ತನಕ ನೋಡಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ರಿಪೇರಿ ಮಾಡ್ಬೋದು ಅಂತ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಇದೇನಿದೆ ಬ್ಯಾಟು. ನೋಡ್ತಿರ್ಬೋದು ಫ್ರೆಂಡ್ಸ್ ಯಾವುದೇ ರೀತಿ ಇದೊಂದು ವರ್ಕ್ ಆಗ್ತಿಲ್ಲ. ಇದರಲ್ಲಿ ಕಾರಣ ಬಂದುಬಿಟ್ಟು 90% ಬ್ಯಾಟ್ರಿಗಳು ಹೋಗಿರುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ತಿರ್ಬೋದು ಇದ್ರ ಕ್ಯಾಪ್ ಎಲ್ಲ ಹಾರೋಗಿದೆ. ಇದ್ರೊಳಗಡೆ ನೀವು ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಯಾವ ರೀತಿ ನೀರೆಲ್ಲ ಚೆಲ್ಲಿದಾಗಿದೆ ಅಂತ. ನಾವು ಬ್ಯಾಟ್ರಿನ ಚೇಂಜ್ ಮಾಡಿಬಿಟ್ಟು ನೋಡೋಣ, ಬನ್ನಿ. ಗನ್ ಚೆನ್ನಾಗಿ ಇಟ್ಟಾಗಿರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಈ ರೀತಿ ಸಾಫ್ಟ್ ಕ್ಲೀನಾಗಿದೆ, ಇದು ಮಾಡೋಣ. ಇನ್ನೊಂದು ಸ್ವಲ್ಪ ಹೀಟಾಗಲಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಪವರ್ಎಕ್ಸ್ ಕಂಪ್ನಿದು ಸೀರಿಯಲ್ ರೆಡ್ ಆ್ಯಸಿಡ್ ಬ್ಯಾಟ್ರಿ, ಇದು ರಿಚಾರ್ಜಬಲ್ ಬ್ಯಾಟ್ರಿ, 4 volts 0.5 AH. ಇದು ಬಂದುಬಿಟ್ಟು ನಿಮಗೆ ಒಂದು 40-50 rupees ಸಿಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಇದರಲ್ಲಿರೋ ಹಳೆ ಬ್ಯಾಟ್ರಿ, 4 volts 4 AH. ಇದು ಸ್ಯಾನ್ಕಾ ಕಂಪ್ನಿದು. ಇದು ನೋಡ್ತಿರ್ಬೋದು ಫ್ರೆಂಡ್ಸ್, ಇದರಿಂದ ಹಳೆಯದು ಹಾರೋಗಿತ್ತು. ಬನ್ನಿ ಈಗ ನೀಟಾಗಿದೆ. ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್ ಇನ್ನೊಂದು ಮಾತು, ನೀವು ಯಾವುದೇ ಹೊಸ ಬ್ಯಾಟ್ರಿನ ಕೂರಿಸ್ಬೇಕಾದ್ರೆ ಇದ್ರ ಮೇಲ್ಗಡೆ ಇನ್ಸುಲೇಷನ್ ಇರುತ್ತೆ ಫ್ರೆಂಡ್ಸ್. ಕಾಣಿಸ್ತಿರ್ಬೋದು, ಝೂಮ್ ಮಾಡೋಕ್ಕಾಗ್ತಿಲ್ಲ. ನೋಡಿ ಫ್ರೆಂಡ್ಸ್, ಇನ್ಸುಲೇಷನ್ ಇದೆ. ಇದನ್ನು ಸ್ವಲ್ಪ ಕೆರೆದ್ಬಿಟ್ಟು ತೆಗಿಯೋಣ. ಈ ರೀತಿಯಾಗಿ ಬ್ಲೇಡಲ್ಲಿ ಕೆರೆದ್ಬಿಟ್ಟು ಇದ್ರ ಮೇಲ್ಗಡೆ ಇರೋ ಇನ್ಸುಲೇಷನ್ನ ಕರ್ಕೋಬೇಕು ಫ್ರೆಂಡ್ಸ್. ಇದೊಂಥರ ತುಕ್ಕಿಡಿದಂಗೆ ಆಗಿರುತ್ತೆ ಲೆಡ್ ಆ್ಯಸಿಡ್ ಬ್ಯಾಟ್ರಿಲಿ, ಇಲ್ಲಾಂದರೆ ಇನ್ಸುಲೇಷನ್ ಕೂತಿರುತ್ತೆ, ಅವಾಗ ಸಾಲ್ಟ್ ರೆಡಿ ಅಲ್ಲ. ಈ ಥರ ಕೆರೆದ್ರೆ ಸಾಲ್ಟ್ ರೆಡಿಯುತ್ತೆ. ನೀವು ಇದರಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, 20 ರೆಟಿನ ನಿಮಿಷ ಒಬ್ಬನ ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಪಾಸಿಟಿವ್ ನೆಗೆಟಿವ್ ಪೊಲಾರಿಟಿ ಇದೆ. ವೈರ್ ಎರಡು ಒಂದೇ ಕಲರ್ ಇರೋದ್ರಿಂದ ಒಂದು ವೈರನ್ನು ಬಿಚ್ಚಿ ಅದಕ್ಕೆ ಸಾಲ್ಟ್ರ್ ಮಾಡಿ ಇನ್ನೊಂದು ವೈರನ್ನು ಬಿಚ್ಚಿ ಅದಕ್ಕೆ ಸಾಲ್ಟ್ರ್ ಮಾಡಬೇಕು ಫ್ರೆಂಡ್ಸ್.
ಇವಾಗ ಉಲ್ಟಾ ಆಗಲ್ಲ, ಉಲ್ಟಾ ಆದರೆ ಮತ್ತೆ ಬ್ಯಾಟ್ರಿ ನಿಮಗೆ ಗೊತ್ತಾಗಲ್ಲ ಫ್ರೆಂಡ್ಸ್, ಸಡನ್ನಾಗಿ ಚೇಂಜ್ ಮಾಡೋಕ್ಕೆ. ಫಸ್ಟ್ ಈ ರೀತಿ ಇದ್ರ ಮೇಲೆ ಸ್ವಲ್ಪ ಏನು ಲೆಡ್ ಇದೆ ಇದನ್ನು ಸ್ವಲ್ಪ ಉದುರಿಸ್ಕೊಂಡು ಅಂದರೆ ಸಾಲ್ಟ್ರ್ ಮಾಡ್ಕೊಂಡು ನಂತರ ಇದು ಇಟ್ಟರೆ ಚೆನ್ನಾಗಿ ಸಾಲ್ಟ್ರ್ ತೊಳೆಯುತ್ತೆ ಫ್ರೆಂಡ್ಸ್. ಇದು ನೋಡ್ತಿರ್ಬೋದು ಫ್ರೆಂಡ್ಸ್, ಸಾಲ್ಟ್ರ್ ಇಟ್ಟಿದೆ. ನೋಡ್ತಿರ್ಬೋದು ಫ್ರೆಂಡ್ಸ್ ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ಹೇಳಿ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ. ನಾನು ಇವಾಗ ಇದನ್ನು ಅಸೆಂಬಲ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು ಫ್ರೆಂಡ್ಸ್ ಬ್ಯಾಟ್ ಎಷ್ಟು ಕ್ಲೀನಾಗಿ ಫಿಟ್ಟಿಂಗ್ ಆಗೈತೆ ಅಂತ. ಇದೊಂದು ಬಟನ್ ಕಳೆದೋಗಿದೆ, ಸದ್ಯಕ್ಕೆ ಕೈ ಸಿಗುತ್ತೆ ಆದರೂ ಆಗುತ್ತೆ ಫ್ರೆಂಡ್ಸ್ ನೋಡಿ. ಫ್ರೆಂಡ್ಸ್ ಇನ್ನೊಂದು ವಿಷಯ, ಬ್ಯಾಟ್ರಿ ಹಾಕಿದ ನಂತರ 3 ಗಂಟೆ ಮಿನಿಮಮ್ ಚಾರ್ಜ್ ಮಾಡಿ ಫ್ರೆಂಡ್ಸ್, 2-3 ಗಂಟೆ. ಯಾಕಂದರೆ ಕಂಪ್ನಿಯಿಂದ ಒಂದ್ಸರಿ ಚಾರ್ಜ್ ಮಾಡಿ ಕೊಟ್ಟಿರ್ತಾರೆ ಅದು ಖಾಲಿಯಾಗಿರುತ್ತೆ, ಹೊಸ ಬ್ಯಾಟ್ರಿ ಆಗಿರೋದ್ರಿಂದ ಸ್ವಲ್ಪ ಚಾರ್ಜ್ ಮಾಡಿದ್ರೆ ಲೈಫ್ ಇನ್ನೂ ಚೆನ್ನಾಗಿ ಬರುತ್ತೆ ಬ್ಯಾಟ್ರಿದು. ವಿಡಿಯೋ ಏನಾದರೂ ಇಷ್ಟ ಆಗಿರೋ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.